ಅಂದ್ರೆ ಸಂಭ್ರಮ, ದಸರಾ ಅಂದ್ರೆ ಸಡಗರ. ಈ ದಸರಾಗೂ ಬೊಂಬೆಗಳಿಗೂ ಎಲ್ಲಿಲ್ಲದ ನೆಂಟು. ಒಂದೊಂದು ಬೊಂಬೆಗಳು ಕೂಡ ಒಂದೊಂದು ಕಥೆಗಳನ್ನ ಹೇಳುತ್ತವೆ. ಈ ದಸರಾ ಹಬ್ಬದ ಪ್ರಯುಕ್ತ 9 ದಿನಗಳ ಕಾಲ ಬೊಂಬೆಗಳನ್ನ ಕೂರಿಸಿ ವಿಶೇಷವಾಗಿ ಪೂಜೆ ಮಾಡಲಾಗುತ್ತೆ. ಹಾಗಾದ್ರೆ ಇಂದಿನ ನ್ಯೂಸ್ ಅಲರ್ಟ್ ನ ವಿಶೇಷ ಕಾರ್ಯಕ್ರಮದಲ್ಲಿ ಬೊಂಬೆಗಳ ಪೂಜೆಯ ವಿಶೇಷವಾದ್ರೂ ಏನು, ಈ ಬೊಂಬೆ ಪೂಜೆಯ ವಿಧಾನ ಹೇಗಿರುತ್ತೆ ಅದನ್ನೆಲ್ಲ ನೋಡೋಣ ಬನ್ನಿ. ನಾನು ಲೀಲಾ ಶ್ರೀನಿವಾಸ್. ದಸರಾ ಅಂದ್ರೆ ಹಲವು ನೆನಪುಗಳು ನಮ್ಮ ಕಣ್ಣ ಮುಂದೆ ಬರುತ್ತವೆ. ಅದರಲ್ಲಿ ಪ್ರಮುಖ ಅಂದ್ರೆ ಬೊಂಬೆಗಳು. ಪ್ರತಿ ಮನೆಯಲ್ಲೂ ಕೂಡ ವಿಶೇಷವಾಗಿ ಬೊಂಬೆಗಳನ್ನ ಕೂರಿಸಿ ಪೂಜಾ ವಿಧಿವಿಧಾನಗಳನ್ನ ನೆರವೇರಿಸಲಾಗಿದೆ. ಆ ಸಂಭ್ರಮ ಹೇಗಿದೆ ಅಂತ ನಾವು ತೋರಿಸ್ತೇವೆ ನೋಡಿ. ದಸರಾ ಅಂದ್ರೆ ಮೊದಲಿಗೆ ನೆನಪಾಗೋದು ಮೈಸೂರು ಅರಮನೆ, ಚಾಮುಂಡೇಶ್ವರಿ ದೇವಿಯನ್ನ ಹೊತ್ತು ನಡೆಯುವ ಆನೆ ಹಾಗೂ ರಾಜದರ್ಬಾರ್. ಅಲ್ಲದೆ ಬೊಂಬೆಗಳಿಗೂ ಕೂಡ ದಸರಾದೊಂದಿಗೆ ನಿಕಟ ಸಂಬಂಧವಿದೆ. ಈ ವೇಳೆ ಇತಿಹಾಸ, ನಮ್ಮ ಪರಂಪರೆಯನ್ನ ಸಾರುವ ಸಂಸ್ಕೃತಿಯನ್ನ ವಿವರಿಸುವಂತಹ ಗೊಂಬೆಗಳನ್ನ ಕೂರಿಸಿ ನಮ್ಮ ನಾಡಿನ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗಳಿಗೂ ಕಾಪಾಡಬೇಕೆಂದು ಕೇಳಿಕೊಳ್ಳಲಾಗ್ತಿದೆ. ಈ ಬಾರಿ ಇಡೀ ದೇಶವನ್ನೇ ಆವರಿಸಿರುವ ಕೊರೋನಾ ಮಹಾಮಾರಿಯಿಂದಾಗಿ ಮೈಸೂರು ದಸರಾ ಆಚರಣೆಯಲ್ಲೂ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಲಾಗ್ತಿದೆ. ಸರಳವಾಗಿ ದಸರಾ ಆಚರಣೆ ಮಾಡಲಾಗ್ತಿದೆ. ನಮಸ್ತೆ ವೀಕ್ಷಕರೇ, ನಾವಿವತ್ತು ದಸರಾ ಹಬ್ಬದ ಪ್ರಯುಕ್ತ ಬೊಂಬೆಗಳನ್ನ ಹೇಗೆ ಪೂಜೆ ಮಾಡ್ತೀವಿ, ಅದರ ಪೂಜಾ ವಿಧಾನಗಳು ಹೇಗೆ ಅದನ್ನೆಲ್ಲ ತಿಳಿಸೋಕೆ ನಾನು ನಿಮ್ಮ ಜೊತೆ ಇದ್ದೇನೆ. ನಾನು ಲೀಲಾ ಶ್ರೀನಿವಾಸ್. ಶುದ್ಧ ಸ್ನಾನವ ಮಾಡಿ ಗೌರಿ ವಜ್ರ ಪೀಠದಲ್ಲಿ ಕುಳಿತೀವಿ, ಕೆತ್ತಿದಾವರ ನೀಡಿದಂತ ಮಗ್ಗುಲು ನಿಂತೇವಿಗೆ, ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ, ಮರದ ಮಲ್ಲಿಗೆ ಜಾಜಿ ಸಂಪಿಗೆ ದವನ ಮುಗಿಸುತ್ತ ಗೌರಿಗೆ, ಕರಗಳೆತ್ತಿ ಮುಗಿದು ನೀವು ವರಗಳನ್ನ ಬೇಡಿರಿ, ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ, ಅಂಬುಜಾಸನ ರಾಣಿಗೆ ಶುಕ್ರವಾರದ ಗೌರಿಗೆ, ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ. ಆದರೆ ಮನೆಯಲ್ಲಿ ಕೂರಿಸುವಂತಹ ಬೊಂಬೆಗಳಿಗೆ ಯಾವುದೇ ಅಡೆತಡೆಗಳಿಲ್ಲ. ಇಲ್ಲೊಂದು ಮನೆಯಲ್ಲಿ ವಿಶೇಷವಾಗಿ ಬೊಂಬೆ ಪೂಜೆ ಮಾಡಲಾಗಿದೆ. ಪಟ್ಟದ ಬೊಂಬೆ, ಸಿಂಹದ ಮೇಲೆ ಚಾಮುಂಡಿ ದೇವಿ ಕುಳಿತಿರುವಂತಹ ಬೊಂಬೆ, ಸೀತಾರಾಮನ ಕಥೆಗಳನ್ನ ಹೇಳುವ ಬೊಂಬೆ, ಬೆಣ್ಣೆ ಕೃಷ್ಣ ಗೋಪಿಕೆಯರೊಂದಿಗೆ ತಲ್ಲೀನಾಗಿರುವ ಮುದ್ದು ಕೃಷ್ಣ, ಜೊತೆಗೆ ಮಹಾಭಾರತದಲ್ಲಿ ಯುದ್ಧಕ್ಕೆ ಸಿದ್ಧನಾಗಿ ಕುಳಿತಿರುವ ಕೃಷ್ಣನ ಬೊಂಬೆಗಳನ್ನ ಕೂಡ ಇಡಲಾಗಿದೆ. Thank you.
मोबाइल वीडियो गेम्स कार्टून नोडिकोंडे काल कळेयुत्तिरुवंतह ಈ ಜನರೇಷನ್ ಮಕ್ಕಳಿಗೆ ಈ ಹಿಂದಿನ ಪೀಳಿಗೆ ಎಲ್ಲರ ಜೊತೆಗೂಡಿ ಆಡುತ್ತಿದ್ದಂತಹ ಅಳಿಗುಳಿ ಮನೆ ಚೌಕಬಾರ ಆಟ ಆಡುತ್ತಿರುವಂತಹ ಅನೇಕ ಗೊಂಬೆಗಳನ್ನು ಕೂಡ ಇಲ್ಲಿ ಪರಿಚಯಿಸಲಾಗಿದೆ ಮತ್ತೊಬ್ಬರು ಅತಿಥಿ ನಮ್ಮ ಜೊತೆ ಮಾತಾಡೋಕೆ ರೆಡಿ ಆಗಿದ್ದಾರೆ ಅಮೃತ ಅಂತ ಏನು ಮಾಡ್ತಿದ್ದೀರಾ ನಾನು ಇವಾಗ ಮೀಡಿಯಾ ಸ್ಟಡೀಸ್ ಅಲ್ಲಿ ಡಿಗ್ರಿ ಮಾಡ್ತಾ ಇದೀನಿ ಪೋಸ್ಟ್ ಗ್ರಾಜುಯೇಟ್ ಇಂಗ್ಲಿಷ್ ಸೇದೆ ಗೊಂಬೆ ಕೊಡ್ಸಿರೋದು ಮನೆಯಲ್ಲಿ Gobe gudsiradu, that's a very fun thing. To be honest, I have not been in any of their festivals. This is my first time helping them out and being in their festival because I stay in Mumbai. Okay. Now only you coming? Yeah, not now. Like I've been here for a week. Okay. I stay in Mumbai, so this is the first time I've been part of their festival. Okay. How do you feel now? Great. You don't know the behind the scenes because it's lot of work chilugulu hettadu manna agadu adu madadu adu guest interest aag maartaralla ivaru you can't tell it next new hange continue maartidre definitely if I get a chance I'll definitely do that okay. ದೇಶದ ಬೆನ್ನೆಲುಬು ರೈತನ ವ್ಯವಸಾಯ ಪದ್ಧತಿಯನ್ನ ಸಾರಿ ಹೇಳುವ ಸಲುವಾಗಿ ಉಳುಮೆ ಮಾಡುತ್ತಿರುವ ಜೋಡೆತ್ತು ಬೇಸಾಯದಲ್ಲಿ ನಿರತನಾಗಿರೋ ರೈತಾಪಿ ಕುಟುಂಬ ಹೊಲದಲ್ಲಿ ಬೆಳೆದು ನಿಂತ ಬೆಳೆ ಮೀನುಗಾರ ಬುಟ್ಟಿ ಹೆಣೆಯುವಿಕೆ ಹಾಗೂ ಹಿಂದಿನ ಕಾಲದ ಶಿಕ್ಷಣ ಪದ್ಧತಿ ಇವೆಲ್ಲವನ್ನ ಇಲ್ಲಿ ಬೊಂಬೆಗಳ ಮೂಲಕ ಅದ್ಭುತವಾಗಿ ವಿವರಿಸಲಾಗಿದೆ ನಾವಿವತ್ತು ಬೆಂಗಳೂರಿನ ನಾಗರಬಾವಿಯಲ್ಲಿ ಇರುವಂತಹ ಸಾವಿತ್ರಿ ಎಂಬುವರ ಮನೆಯಲ್ಲಿದ್ದೇವೆ ಬನ್ನಿ ಅವರು ಹೇಗೆ ಪೂಜಾ ವಿಧಾನಗಳನ್ನು ಮಾಡ್ತಾರೆ ಅಂತ ಅವರಿಂದಲೇ ಕೇಳೋಣ ನಮಸ್ತೆ ನಿಮ್ಮ ಹೆಸರು ಸಾವಿತ್ರಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ತೀರಿ ನಾವು 33 ವರ್ಷದಿಂದ ಪೂಜೆ ಮಾಡ್ತಿದ್ದೆ ಈ ಪೂಜಾ ವಿಧಾನ ಎಲ್ಲ ಹೇಗೆ ಸ್ಟಾರ್ಟ್ ಮಾಡ್ತೀವಿ ನಾವು ಅಮಾವಾಸ್ಯೆ ಆದ ಮಾನೆ ಬೆಳಗ್ಗೆಯಿಂದ ಶುರು ಮಾಡ್ತೀವಿ ಸೋ 10 ದಿನನೂ ದೇವಿ ಪೂಜೆ ಮಾಡಿ ಮತ್ತೆ ಬೊಂಬೆನ ಬೊಂಬೆಗಳಿಗೆ ಅಲಂಕಾರ ಆರತಿ ಎಲ್ಲ ಮಾಡ್ತೀವಿ ಸೋ ಸಂಜೆ ಹೊತ್ತು ಒಂದು ಮಕ್ಕಳಿಗೆ ಒಂದು ಚರ್ಪು ಅಂತ ಮಾಡಿ ಮಕ್ಕಳು ಬಂದ್ರೆ ಅವರಿಗೊಂದು ಚಾಕಲೇಟ್ ಆ ತರ ಕೂಡ ಅಭ್ಯಾಸ ಮಾಡ್ಕೊಂಡಿದ್ದೀವಿ ಎಷ್ಟು ದಿನ ಕಾಲ ಕೂರಿಸ್ತೀರಾ ಬೊಂಬೆ ನಾವು 10 ದಿನದ ಕಾಲನು ಪೂಜೆ ಮಾಡ್ತೀವಿ ಸೋ ಮಕ್ಕಳುಗಳಿಗೆ ಚರ್ಪು ಮಕ್ಕಳು ನೋಡೋದು ಒಂದು ಖುಷಿ ಅನ್ಸುತ್ತೆ ಮಕ್ಕಳಿಗೆ ಬೊಂಬೆಗಳೆಲ್ಲ ಎಲ್ಲಿಂದ ತಗೊಂಡಿದ್ದೀವಿ ನಾವು ಕೆಲವೊಂದು ಮೈಸೂರು ಕೆಲವೊಂದು ಬೆಂಗಳೂರು ನಮ್ದು ಹಿಂದಿಂದು ಅನ್ನ ತರ ಯಾವುದು ಹಳೆ ಬೊಂಬೆಗಳಿಲ್ಲ ಸೋ ಈಗ ಎಲ್ಲ ಏನು ಹೊಸ ಹೊಸ ವಿಧಾನಗಳು ಏನು ಬಂದಿದೆಯೋ ಅದನ್ನ ಅಳವಡಿಸಿ ಅದನ್ನ ಪೂಜೆ ಮಾಡ್ತಾ ಇದ್ದೀವಿ
ತುಂಬಾ ಫೇವರೇಟ್ ಬೊಂಬೆ ನನಗೆ ಪಟ್ಟದ ಬೊಂಬೆ ಯಾಕಂದ್ರೆ ನಮ್ಗೆ ಅದು ಮೇನ್ ಅದಿಟ್ಟೆ ನಾವು ಪೂಜೆ ಮಾಡೋದ್ರಿಂದ ಸೊ ಅದನ್ನೇ ಫಸ್ಟ್ ನಾವು ಇಷ್ಟಪಡಬೇಕು ಆಮೇಲೆ ನಂತರ ಬೇರೆ ಯಾವ್ಯಾವ ಬೊಂಬೆಗಳಾಗುತ್ತೋ ಅದನ್ನ ಸೊ ನನ್ನ ಮಗ ಇದನ್ನ ಅಲಂಕಾರ ಮಾಡಿ ಕೂರಿಸೋದ್ರಿಂದ ನನ್ನ ಮಗಳು ಶ್ರಮದಿಂದ ಎಲ್ಲ ಮಾಡೋದ್ರಿಂದ ಆ ಬೊಂಬೆಗಳಿಗೊಂದು ಜೀವ ಬರ್ತಾರ ಚೆನ್ನಾಗಿ ಅನಿಸುತ್ತೆ ಸೊ ಎಷ್ಟು ನೋಡ್ತಾ ಇದ್ರು ಇನ್ನೂ ನೋಡೋಣ ಅನಿಸ್ತಾ ಇರತ್ತೆ ಮನೆಯವ್ರು ನಮಗೆ ಅನಿಸುತ್ತೆ ಅಂದಮೇಲೆ ಹೊರಗಿನವ್ರಿಗೂ ಅದು ನಾವು 33 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ ದಿನೇ ದಿನೇ ಹೆಚ್ಚಿಸ್ತಾ ಇದ್ದೀವಿ ಸೊ ಹೌದು ಹೊಸ ಹೊಸ ಬೊಂಬೆಗಳನ್ನ ಸೇರಿಸ್ತಾ ಇರೋದ್ರಿಂದ ಇಷ್ಟು ಸೇರಿದೆ ಅನಿಸುತ್ತೆ ಈಗಿನ ಜನರೇಷನ್ ಮಕ್ಕಳಿಗೆ ಕೇಳಿದ್ರೆ ಬಾವಿ ಅಂದರೆ ಏನು ಅಂತ ಕೇಳ್ತಾರೆ ಸೊ ಬಾವಿ ಅಂದರೆ ಏನು ಅಂತ ತಿಳಿಪಡಿಸೋದಕ್ಕೋಸ್ಕರ ಒಂದು ಬಾವಿದೊಂದು ಬೊಂಬೆ ಇಟ್ಟಿದ್ದೀವಿ ಅದನ್ನು ಮಕ್ಕಳಿಗೆ ಹೇಳ್ತೀನಿ ಬಂದಾಗ ಎಲ್ಲಿ ಬಾವಿ ಅಂತಿದೆ ನೋಡು ಎಲ್ಲಿ ಅಂತ ಕೇಳ್ತೀನಿ ಸೊ ಆ ಮಕ್ಕಳು ಹೇಳ್ತಾರೆ ಎಲ್ಲಿಟ್ಟಿದ್ದೀರ ಬಾವಿನ ಎಲ್ಲಿದೆ ಅಂತ ಕೇಳ್ತಾರೆ ಸೊ ಅದು ತೋರಿಸಿದ್ರೆ ಈ ಥರ ಇದೆಯಾ ಬಾವಿ ಅನ್ನೋ ಥರ ಕ್ವಶನ್ ಮಾಡ್ತಾರೆ ನಮ್ಮನ್ನು ಹೌದು ಗೊತ್ತಿಲ್ಲ ತಿಳಿಪಡಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀವಿ ಇನ್ನು ಮುಂದೇನು ಏನಾದರೂ ಅದರಲ್ಲಿ ಮಕ್ಕಳು ತಿಳ್ಕೊಳ್ಳೋಂಥದ್ದು ಏನಾದರೂ ಇದ್ದರೆ ಸೊ ಪ್ರಯತ್ನ ಪಡ್ತೀವಿ ಮಾಡೋಣ ಅಂತ ನಮ್ಮನೇಲಿ ಬೊಂಬೆ ಇಡೋದ್ರಿಂದ ಅಲ್ಲಿ ಆ ಕಡೆ ಹೋಗೋದಕ್ಕಾಗ್ತಾ ಇಲ್ಲ ಯಾಕಂದರೆ ಬೊಂಬೆಗಳು ನಮ್ಮನೇಲಿ ತುಂಬ ಜನ ಬರ್ತಾರೆ ಬಂದು ಬಳಗ ಎಲ್ಲ ಸೇರೋದ್ರಿಂದ ನಮ್ಗೆ ಅಲ್ಲಿ ಹೋಗೋದಕ್ಕೆ ಅವಕಾಶ ಆಗ್ತಾ ಇಲ್ಲ ಇಲ್ಲಿ ಅಳ್ಗುಳಿ ಮನೆ ಅಂತ ಎಲ್ಲ ಇಟ್ಟಿದ್ದಾರೆ ಹಳೆ ಕಾಲದ ಗೊಂಬೆಗಳನ್ನ ತುಂಬ ಇಟ್ಟಿದ್ದಾರೆ ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕೃತಿನ ಇಷ್ಟು ದಿನ ಕಾಪಾಡಿಕೊಂಡು ಬರ್ತಾ ಇರೋ ಸಾವಿತ್ರಿ ಅವರಿಗೆ ನಮ್ಮೆಲ್ಲರ ಪರವಾಗಿ ದಸರಾ ಹಬ್ಬದ ಶುಭಾಶಯಗಳು ಇನ್ನು ಸದ್ಯ ಕಣ್ಮರೆಯಾಗಿರುವ ಅರಣ್ಯಧಾಮ ವನ್ಯಜೀವಿಗಳು ಕಾಡು ಜನಾಂಗ ವಿವಿಧ ಜನಾಂಗೀಯ ಪದ್ಧತಿ ಕಮ್ಮಾರ ಕುಂಬಾರ ವ್ಯಾಪಾರಸ್ಥರು ಇವೆಲ್ಲ ಬೊಂಬೆಗಳನ್ನ ಅಚ್ಚುಕಟ್ಟಾಗಿ ಇಲ್ಲಿ ಜೋಡಣೆ ಮಾಡಲಾಗಿದೆ ಬ್ಯೂಸಿ ಲೈಫ್ ಸ್ಟೈಲ್ ನಡುವೆ ಇಷ್ಟೆಲ್ಲ ಪರಿಶ್ರಮದೊಂದಿಗೆ ನಮ್ಮ ಪರಂಪರೆಯನ್ನ ಕಾಪಾಡಿಕೊಂಡು ಬರುತ್ತಿರುವಂತಹ ಇಂತಹ ಕುಟುಂಬಗಳು ತಮ್ಮ ಈ ಅದ್ಭುತ ಕಾರ್ಯವನ್ನ ಹೀಗೆ ಮುಂದುವರಿಸಲಿ ಅನ್ನೋದು ನಮ್ಮ ಆಶಯ ಕೊರೋನಾ ಆತಂಕದ ನಡುವೆಯೂ ಈ ದಸರಾ ಹಬ್ಬವನ್ನ ಬೊಂಬೆಗಳನ್ನ ಕೂರಿಸುವ ಮೂಲಕ ಸರಳವಾಗಿ ಸುರಕ್ಷಿತವಾಗಿ ಆಚರಿಸಲಾಗುತ್ತಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳಿಗಾಗಿ ಕೀಪ್ ವಾಚಿಂಗ್ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮ್ಗಾಗಿ